ಕಲಬುರಗಿಯ ಉಪನೋಂದಣಾಧಿಕಾರಿ ಕಚೇರಿ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಇರುವಂತಹ ಉಪನೋಂದಣಾಧಿಕಾರಿಯ ಕಚೇರಿ, ಆ ಸಂದರ್ಭದಲ್ಲಿ ಉಪನೋಂದಣಾಧಿಕಾರಿ ಹಸೀಂ ಅವರ ಕಾರ್ನಲ್ಲಿ 60,000 ರೂಪಾಯಿ ನಗದು ಪತ್ತೆಯಾಗಿದೆ. ಉಪನೋಂದಣಾಧಿಕಾರಿ ಹಸೀಂ ಅವರ ಕಾರ್ನಲ್ಲಿ 60,000 ರೂಪಾಯಿ ನಗದು ಪತ್ತೆಯಾಗಿದೆ. ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವಂತಹ ಆರೋಪ ಬಹಳ ಹಿಂದೆಯಿಂದನೂ ಕೂಡ ಕೇಳ್ಬರ್ತಾ ಇತ್ತು. ಅದರಲ್ಲೂ ಏಜೆಂಟರು ಮತ್ತು ಸಿಬ್ಬಂದಿಯನ್ನ ವಿಚಾರಣೆಯನ್ನ ಈಗ ಸದ್ಯ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಆಮೇಲೆ ಪ್ರತಿ ಕೆಲಸಕ್ಕೂ ಕೂಡ 1,000 ರೂಪಾಯಿ ಲಂಚ ಪಡಿತಾ ಇದ್ದಂತ ಆರೋಪ ಇತ್ತು. ಈ ಹಿಂದೆ TV9 ಕೂಡ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ವರದಿಯನ್ನ ಮಾಡಿತ್ತು. ಅಂತೂ ACB SP VM ಜ್ಯೋತಿ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಪ್ರತಿ ಜಿಲ್ಲೆಯ ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ, ಅದರಲ್ಲೂ ಕೂಡ ಈ ಉಪನೋಂದಣಾಧಿಕಾರಿ ಮತ್ತೆ ತಾಲೂಕು ಕಚೇರಿಗಳಲ್ಲೆಲ್ಲವೂ ಕೂಡ ಇದೇ ಆರೋಪ. ಹೋಗೋ ಕೆಲಸಕ್ಕೆಲ್ಲ 10 ರೂಪಾಯಿ ಇಲ್ದೈತಿ, ಕೆಲಸ ಆಗಲ್ಲ, ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ದುಡ್ಡಿಗೆ ಅಧಿಕಾರಿಗಳು ಭಿಕ್ಷುಕರಂತೆ ಕೈ ಚಾಚ್ತಾರೆ ಅನ್ನುವಂತ ಆರೋಪ ಇದ್ದೇ ಇರುತ್ತೆ. ಇಲ್ಲೂ ಕೂಡ ಉಪನೋಂದಣಾಧಿಕಾರಿ ವಿರುದ್ಧವಾಗಿ ಇಂಥದ್ದೊಂದು ಆರೋಪ ಇತ್ತು. ಹಸೀಂ ಅಂತೇಳಿ ಅವರ ಹೆಸರಂತೆ ಉಪನೋಂದಣಾಧಿಕಾರಿ ಕಚೇರಿ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಕಾರ್ನಲ್ಲಿ 60,000 ರೂಪಾಯಿ ಎಲ್ಲ ಮಾಮೂಲಿ ಪಡ್ಕೊಂಡಿದ್ರು ಅಂತ ಕಾಣಿಸುತ್ತೆ. ದಿನ ಇರುತ್ತಲ್ವಾ ಇವ್ರದ್ದು ಇದೇ ರೀತಿ ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ. ಇವತ್ತು ಕೂಡ 60,000 ರೂಪಾಯಿ ದುಡ್ಡು ಯಾರೋ ಹತ್ರ ಲಂಚದ ರೂಪಲ್ಲಿ ಪಡ್ಕೊಂಡಿದ್ರು ಅಂತ ಕಾಣಿಸುತ್ತೆ, ಸಿಕ್ಕಾಕೊಂಡಿದ್ದಾರೆ. ಸಂಜಯ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಂಜಯ್, ಈ ಅಧಿಕಾರಿ ವಿರುದ್ಧ ಹಿಂದೆ ಕೇಳ್ಬಂದಿದ್ದಂತ ಆರೋಪ ಈಗೊಮ್ಮೆ ನೆನಪಿಸಿಕೊಳ್ಳೋದಾದ್ರೆ, ಜೊತೆಗೆ ಇವತ್ತು ನಡೆದಿರುವಂತಹ ರೈಡ್ ಬಗ್ಗೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಮಲ್ಟೇಶ್, ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏನು ಉಪನೋಂದಣಾಧಿಕಾರಿ ಕಚೇರಿ ಇದೆ, ಇಲ್ಲಿ ಆಸ್ತಿ ವರ್ಗಾವಣೆ ಸೇರಿದಂತೆ ಪ್ರತಿಯೊಂದು ದಾಖಲಾತಿಗಳ ಬಗ್ಗೆ ಉಪನೋಂದಣ ಕಚೇರಿ ಕೆಲಸಗಳಾಗ್ತದೆ. ಆದ್ರೆ ಇಲ್ಲಿನ ಅಧಿಕಾರಿಗಳೇನಿದ್ದಾರಲ್ಲ, ಅವರು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಕಳೆದ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇವರನ್ನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಯಾವುದೇ ಒಂದು ಸಣ್ಣ ಕೆಲಸ ಆಗ್ಬೇಕಾದ್ರೂ ಕೂಡ 1,000 ರಿಂದ 10,000 ರೂಪಾಯಿವರೆಗೆ ಲಂಚವನ್ನ ಪಡಿತಾ ಇದ್ರು. ಅದ್ರಲ್ಲೂ ಕೂಡ ಈ ಆಸ್ತಿ ವರ್ಗಾವಣೆ ಆಸ್ತಿ ಖರೀದಿಗೆ ನಿಮ್ ಜೊತೆಗೆ ಮಾತನಾಡ್ತೀನಿ. ಸ್ವತಃ ಈಗ ACB SP ಆಗಿರುವಂತಹ VM ಜ್ಯೋತಿ ಅವರು ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಜ್ಯೋತಿ ಅವರೇ, ನಿಮ್ಗೆ ಈ ರೈಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾಹಿತಿ ಕೊಡೋದ್ರೆ ನಮ್ಗೆ? ಹೌದು, ಗುಲ್ಬರ್ಗಾದಲ್ಲಿ ಇರತಕ್ಕಂತಹ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸಾರ್ವಜನಿಕರು ತಮ್ಮ ಆಸ್ತಿಯನ್ನು ರಿಜಿಸ್ಟರ್ ಮಾಡಕ್ ಬಂದಾಗ ಅಲ್ಲಿರ್ತಕ್ಕಂತಹ ಅಧಿಕಾರಿ ಮತ್ತು ಅವ್ರದ್ದು ಸಹಾಯಕರು ಮತ್ತು ಕೆಲವೊಂದು ಪ್ರೈವೇಟ್ ಏಜೆನ್ಸಿಗಳ ಮುಖಾಂತರ ಸಾರ್ವಜನಿಕರಿಂದ ಲಂಚ ಸ್ವೀಕಾರ ಮಾಡಿಕೊಂಡು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿತ್ತು. ಅದರ ಆಧಾರದ ಮೇರೆಗೆ ಇವತ್ತು ನಾವು ಅಲ್ಲಿ ರೇಡ್ ಮಾಡಿದೀವಿ. ಬಹುಶಃ ರೆಡಾಡಕ್ ಸಿಕ್ಕಾಕೊಂಡ್ರು ಅಂತ ಕಾಣಿಸುತ್ತಲ್ಲ, ಅಥವಾ ಹಣ ಇದ್ದಿದ್ ಸಿಕ್ಕಾಕೊಂಡ್ರು ಅಂತ ಕಾಣಿಸುತ್ತೆ. ಅಲ್ಲಿ ಎಲ್ಲವ್ರ ಹತ್ರ ಕೆಲವೊಂದು ಸಾರ್ವಜನಿಕರ ಹತ್ರ ಏನೇನು ಅವರು ಲಂಚ ತಗೊಂಡಿದ್ದಾರೆ, ಸ್ವೀಕಾರ ಮಾಡಿರ್ತಕ್ಕಂತ ಹಣ ಸ್ವಲ್ಪ ಎಲ್ಲ ಸಿಕ್ಕಿದೆ, ಅದು ಇನ್ನ ಕೌಂಟ್ ಮಾಡಿ ಡಿಟೇಲ್ ಹೇಳ್ಬೇಕಂತ ಸ್ವಲ್ಪ ಲೇಟ್ ಆಗ್ತದೆ. ಕರೆಕ್ಟ್ ಸರ್. ಇನ್ನೊಂದು ವಿಚಾರ, ಇನ್ಫ್ಯಾಕ್ಟ್ TV9 ಕೂಡ ಹಿಂದೆ ಇದ್ರ ಬಗ್ಗೆ ವರದಿ ಮಾಡಿತ್ತು. ಇವರೆಲ್ಲ ಬಹಳ ಹಣಕ್ಕೋಸ್ಕರ ಬೇಡಿಕೆ ಇಡ್ತಾರೆ, ಬಹಳ ಬಡವರನ್ನು ಕೂಡ ಕಿತ್ತು ತಿಂತಾರೆ ಅಂತ ನಮಗೂ ಕೂಡ ಹಿಂದೆ ವರದಿ ಎಲ್ಲ ಬಂದಿತ್ತು, ನಾವು ವರದಿ ಮಾಡಿದ್ವಿ. ಬಹುಶಃ ಇವ್ರ ಆಸ್ತಿ ಪಾಸ್ತಿ ಏನು ಅದೆಲ್ಲವೂ ಕೂಡ ಒಂದ್ ಸ್ವಲ್ಪ ಈ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂತ ಕಾಣಿಸುತ್ತೆ ಅಲ್ವಾ ಸರ್? ಮಾಡ್ತಾ ಇದ್ವಿ. ನಿಮ್ಗೂ ಕೂಡ ಈ ಆರೋಪ ಇತ್ತು ಅಥವಾ ಈ ತರದ ಒಂದು ಕಂಪ್ಲೇಂಟ್ ಹಿಂದೆಯಿಂದ ಕೇಳಿ ಬಂದಿತ್ತು? ಮಾಡ್ತಾ ಇದ್ವಿ, ಮೊದಲಂತೆ ನಾನು ಇಲ್ಲಿ ಇದ್ದಿಲ್ಲ, ಒಂದ್ ಸ್ವಲ್ಪ ದಿವಸ ಆಯ್ತು ಮಾಡ್ತಾ ಇದ್ವಿ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ TV9 ಜೊತೆ ಮಾತನಾಡಿದ್ಕೆ. ಈಗ ರೇಡ್ ಆಗ್ತಾ ಇದೆ, ಬಹುಶಃ ಇನ್ನು ಕೂಡ ಈಗ ರೇಡ್ ಆಗ್ತಾ ಇರುವಂತ ಸಂದರ್ಭ ಅಲ್ಲ, ಹೆಚ್ಚಿನ ವಿಚಾರ ಏನು ಅವ್ರು ಬಾಯಿ ಬಿಡ್ತಾ ಇಲ್ಲ. ಬಟ್ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅನ್ನುವಂತ ಹೇಳ್ತಾ ಇದ್ರೆ ನೋಡೋಣ, ಅಧಿಕಾರಿಗಳು ಯಾವ ಮಟ್ಟಿಗೆ ಇವರನ್ನ ಹೆಡಿಮುರಿ ಕಟ್ಟುವಂತ ನಿಟ್ಟಿನಲ್ಲಿ, ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನ. 302